ಹನ್ನೆರಡು ವರ್ಷ ತಪ ಮಾಡಿದವಂಗ ಮನೆಯಾಗೇನ ಗಂಡು ಹುಟ್ಟೈತ್ಯೋ ಹೆಣ್ಣು ಹುಟ್ಟೈತ್ಯೋ ಮಗಳೈತೆ ಅನ್ನೋದು ಅರು ಆಗ್ಬೇಕಾಗಿತ್ತಲ್ಲ ಅರು ಆಗ್ಬೇಕಲ್ಲ ಸಾಧು ಅಂತ ಹೇಳಿ ಯಾಕಂದ್ರೆ ಯಾಕಂದ್ರಿ ಸಾ ಅಂದ್ರ ಆರು ಧೂ ಅಂದ್ರೆ ತೊಳಿ ಧೂ ಅಂದ್ರೆ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಏನಾಗ್ತದ ಆರು ಗುಣಗಳ ತೊಳೆದವ ಮಾತ್ರ ಸಾಧು ಆಗ್ತಾನ್ರಿ ಈ ಮಾಸ್ತರ ಅವಾಗ ಸಾಧು ಆಗ್ತಾನ ಇರ್ಲಿಕ್ಕೆ ಅವ ಸಾಧು ಆಗಂಗಿಲ್ಲ ಏನಾಗ್ತಾನು ಕಾಂಬೋಗಿ ಅವ್ರ ಜೊತೆ ಚೋದು ಆಗ್ಲಕ್ಕೆ ಚಾಲೂ ಮಾಡ್ತಾನ ಅವ ಸಾಧು ಆಗಂಗಿಲ್ಲ ಅದಕ್ಕೆ ಹೇಳ್ಯಾರ साधु यारी गन्नाली चोदु यारी गन्नाली नानो करियले साधु यारी गन्नाली हंग बेड्रि उप याकंद्रे इदु वालद गुरु बाळ दोड्डव अंत हेळ्तेने गुरुविन कमी माड़ी कुड़वे केलो एन म्याग गुरु द्रोणाचार्य एद्दो तम आगिन गळयाग आव पांडवर एट्ट विद्या कलसत्तिद्दो आवाग पांडर विद्या कलसद नोड़ी एकलव्य विचार नानु विद्या कली तन्न मन आग ओडि होगी निंद्रतन केळ्रि गुरुविन एदुरीग गुरुवे ननगो विद्या कलस्रि अंत निंत होगि आग ये द्रोणाचार्य हेळ्तानप्प एकलव्याग नानु विद्या कलिसुवदिल्लो अंदो वंदे क्षणदाग इदन्न केळि मरळि बंद एकलव्यावाग मरळि बंद एकलव्य मण्णिन मूर्ति माडे मण्ण अंद्र हेण्ण ऐति केळो तळद आ मण्णिनिंद विद्या कलत नित्तो आवाग मण्णिन मूर्ति माडि एकलव्य विद्या कलतिदान ए पांडवर वंद दगद माड्तिर केळ्रि आवाग ब्याटी आड्लक होगबेकंद्रु तम्म तम्म मनदाग अवरु बरबेकाद्रे नाये तंदिर बरुव गळिगाग ಬ್ಯಾಟಿ ಆಡಬೇಕಂತ ನಾಯಿ ಕರಕೊಂಡು ಬಂದಿರ ಏ ಏಕಲವ್ಯನ ವಾಸ ಬಡದಿತ್ತ ನಾಯಿಗೆ ಯಾವ ಹೊಟ್ಟೆ ಬಿಟ್ಟು ಬಿಡಗೊಡದ ಬಗಳ ತೆದ್ದು ಆಗಿನ ಕ್ಷಣದಾಗ ಏಕಲವ್ಯನ ವಾಸ ನೋಡಿ ನಾಯಿ ಮಾತ್ರ ಬಗಳ ತೆದ್ದು ಏಕಲವ್ಯ ವಿಚಾರ ಮಾಡಿದ ತನ್ನ ಮನದಾಗ ಪ್ರಾಣ ಹತ್ಯೆ ಮಾಡಬಾರದಂದು ತಮ್ಮ ಆಗಿನ ಗಳಿಗೆಯಾಗ ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿ ಬೆಟ್ಟೋ ಕ್ಷಣದಾಗ ಅದೇ ಬಾಯಿ ಜಾಳಿಗೆ ಇಟ್ಟುಕೊಂಡ ಪಾಂಡವರ ಕಡೆ ನಡೆದಿದಾವ ಏ ಪಾಂಡವರೊಳಗ ಅರ್ಜುನಗ ಸಿಟ್ಟ ಬತ್ತು ಆವ ಇಂತ ವಿದ್ಯೆ ಐತಿ ಮಾತ್ರ ನನ್ನ ಗುರುವಿನ ಕಡೆಗ ನಮಗ ಗೊತ್ತ ಇಲ್ಲದ ಏಕಲವ್ಯಗ ವಿದ್ಯೆ ಕಲಿಸ್ಯಾನ ಏ ಬಾಯಿಗೆ ಬಂದಂಗ ಬೈತಾನಪ್ಪ ದ್ರೋಣಾಚಾರ್ಯಗ
ದ್ರೋಣಾಚಾರ್ಯ ಹೊಳ್ಳಿ ಹೇಳ್ತಾನಪ್ಪ ಅರ್ಜುನಗಾವಾಗ ನಾನು ವಿದ್ಯಾ ಮಾತ್ರ ಕಲಿಸೆ ಎಲ್ಲೋ ಏಕಲವ್ಯಾಗ ಎಷ್ಟ ಪರಿ ಹೇಳಿದಾರ ಒಟ್ಟ ಅವನು ಕೇಳಲಿ ಏ ಅರ್ಜುನ ಮಾತ್ರ ಹೇಳ್ತಾನಪ್ಪ ದ್ರೋಣಾಚಾರ್ಯ ವಿದ್ಯಾ ಕಲಸಿಲ್ಲ ಅಂದ್ರ ನಂದದ ಮಾತ ಕೇಳ್ರಿ ಏನಮ್ಯಾಗ ವಿದ್ಯಾ ನೀವ ಕಲಸಿಲ್ಲ ಅಂದ್ರ ಹೆಬ್ಬಟ ಹೋಗಿ ಕಡ್ಕೊಂಡ ಬಾರ್ರಿ ಏ ಗುರು ಬಾಳ ಶ್ರೇಷ್ಠ ಅಂದಿ ನೆತ್ತ ಮಂದ್ಯಾಗ ಒಬ್ಬನ ಮಾತ ಕೇಳಿ ಒಬ್ಬನ ಹೆಬ್ಬಟ ಕಡ್ಕೊಂಡಾವಾಗ ಗುರು ದ್ರೋಹಿ ದಗದ ಮಾಡ್ಯಾನಪ್ಪ ಆಗಿನ ಗಳಿಗ್ಯಾಗ ಏ ನಿನ್ನ ಗುರು ಶ್ರೇಷ್ಠ ಇದ್ರ ಹೆಬ್ಬಟ್ಟ ಮಾತ್ರ ಕಡ್ಕೋ ಏ ಇಂಥ ಗುರುವಿನ ಸುದ್ದಿ ಹೇಳಬೇಡ ನನ್ನ ಎದುರಿ ತಕ್ಕ ತಳ ಸೋಸಿ ತೆಗಿಯೋ ತಮ್ಮ ಕುರುಗೊಟ್ಟ ಊರಾಗ ಮಾಸ್ತರ್ ಗಾಂಡ ದೊಡ್ಡ ಮಂದಿ ಅವನ ಕಮ್ಮಿ ಮಾಡೇನಿ ಗುರು ದೊಡ್ಡ ಮಂದಿ ಇವನು ಕಮ್ಮಿ ಮಾಡೇನಿ ಇನ್ನ ಅಪ್ಪ ಬಾಳ ದೊಡ್ಡವ ನಿಮ್ಮ ಅಪ್ಪಂದ ಲಿಸ್ಟ್ ಸಮೇತ ಹೇಳಿ ಕೇಳ ಮತ್ತ ಎಲ್ಲಿ ನೋಡು ಬಾಣ ಬಿಟ್ರ ಹೆಂಗ ಬಾಣ ಬಿಟ್ರ ಥೇಟ್ ಹೋಗಿ ಎದ್ಯಾಗ ನಟ್ಟಿರ್ಬೇಕ ಉಸಿ ಹೋಗಿರ್ಬಾರ್ದದ ಏನೇನವ ಹೆಚ್ಚು ಮಾಡ್ಕೋತ ಬಂದಿದ್ದಿಲ್ಲ ಕಮ್ಮಿ ಮಾಡ್ಕೋತ ಬರ್ಲತ್ತೀನಿ ಲಕ್ಷ ಇರ್ಲಿ ಮೊದಲು ತಿಳಿಯಾಗ ಮುಂದ ಏನಿದಕ್ ನಾ ಹಾಡ್ಬೇಕನ್ನುವಂತದ್ ನಿನ್ನಲ್ಲಿ ಜ್ಞಾನ ಇರ್ಬೇಕ ಬಂದ ನೋಡ್ರಿ ಸೀಟ್ ಹೋಗದ್ ಗೊಪ್ಪ ಸುಮ್ನ ಹೇಳ ಸುಮ್ನ ಸೀಟ್ ಸಿಗದೇಳ್ತಾನ್ರಿ ಯಾಕೆ ಹೆಂಗದ ಹೇಳ್ರಿ ಸರಸ್ವತಿ ಬಾಯಾಗ ಏನ್ ಮಾಡ್ಯಾಳೋ ಇಲ್ಲೋ ನಿಮಗ ಮೂರು ಮಂದಿ ರಂಗಭೂಮಿ ಮೇಲೆ ನಿಂತರಿ ಈ ಕಲಾ ಒಲಿಬೇಕಾದ್ರೆ ಈ ಪೂರ್ವ ಜನ್ಮದ ಪುಣ್ಯ ಬೇಕ ಯಾಕೋ ಅನ್ನೋದು ಬಾಯಿನೂ ಅದೈತಿ ಯಾಕ್ರಿ ಅನ್ನೋ ಬಾಯಿನೂ ಅದದ ನೋಡು ಒಂದ ನಾಲಿಗೆ ಐತಿ ನಾವ್ ಮಾತಾಡೋ ಮಾತಿನ ಮ್ಯಾಲ ಹೋಗ್ಲಾತೈತಿ ಯಾಕ್ರಿ ಅಂದ ನಡಿ ನಾಲ್ಕು ಮಂದಿಗೆ ಬೇಕಾಕೊಂಡು ಹೋಗ್ತಿ ಯಾಕೋ ಅಂದೆ ಅಂದ್ರ ಹತ್ತಿರ ಕಡೆ ಕಾಕಿಯವ್ರ ಬಂದ ತಗೊಂಡ ಹೋಗೋದಾಗ್ತೈತಿ ನೋಡು ಇದು ಅಲ್ಲದ ಅಪ್ಪ ಬಾಳ ದೊಡ್ಡವಂತ ಹೇಳತ್ತೆ ಏ ಅಪ್ಪನ ಸುದ್ದಿ ತಗದ ಕೊಡವೆ ಕೇಳ ಎನ ಮ್ಯಾಗ ಇವ್ರ ಅಪ್ಪ ಒಬ್ಬ ಇದ್ರಿ ಅಪ್ಪ ಆಗಿನ ಗಳಗ್ಯಾಗ ಇವ್ರ ಅಪ್ಪ ಚಂದ್ರ ಗುಪ್ತ ಅರಸ ಎದ್ದು ಆವಾಗ ಏ ಚಂದ್ರಗುಪ್ತ ಅರಸನ ಹೆಂಡತಿ ಗಾಂಡ ಹೆಂಡತಿ ಇದ್ರು ಆಗ ಏ ಮೂರ ತಿಂಗಳ ಗರ್ಭವತಿ ಎದ್ರು ಆವಾಗ ಹೆಂಡತಿ ಗರ್ಭ ಅದಾಳ ಅನ್ನೋದ ತಿಳದ ಬತ್ತೋ ಇವನೀಗ ಹೆಂಡತಿ ಗರ್ಭವತಿ ಅನ್ನೋದ ಅದಾಳ ಅನ್ನೋದ ತಿಳದ ಬತ್ತ ಏ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ ಹಾದು ಅಡಿವ್ಯಾಗ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಬರೋದಾರೊಳಗ ಒಂದ ಹೆಣ್ಣ ಮಗಳ ಜನ್ಮ ತಾಳಿಳು ಅವಳ ಮನೆಯಾಗ ಏ ಹೆಣ್ಣ ಮಗಳ ಜನ್ಮ ತಾಳಿ ಪ್ರಾಯಕ ಮಾತ್ರ ಬಂದಿಳ ಏ ಮುಂಜಾನೆ ಎದ್ದ ಸಣ್ಣ ಮಗಳ ಕೇಳ್ರಿ ಮನೆಯ ಜಳಕ ಮಾಡ್ಬೇಕಂತ ಜಳಕ ಕೊತ್ತಿಳ ಮನೆಯ ಬಾಚಲಾಗ ಬಚ್ಚಲ ಒಳಗ ಕೊತ್ತ ಬಳಕ ತನ್ನ ಕುಬಸ ತಗದ ಆಗ
ಏ ಕೊಬಸ ತಗದ ಹಾಕೇಳಪ್ಪ ಗೋಟೆ ನಮ್ಯಾಗ ಹನ್ನೆರಡು ವರ್ಷ ತಪ್ಪ ಮುಗಿಸಿ ನೆತ್ತೋ ಬಾಗಿಲ ಹೊರಗ ಇವ್ರ ಅಪ್ಪನ ನೆದರ ಬೆತ್ತೋ ತಮ್ಮ ಕೊಬಸಿನ ಮ್ಯಾಗ ಏ ಹಿಂತ ಯವನ ಹುಡುಗಿ ನಮ್ಮ ಮನೆಯ ಒಳಗ ಯಾರ ಅಂತ ಏನ್ ಮಾಡ್ತಾನೆ ಏ ಮಗಳ ಅನ್ನೋದ ತಿಳದ ಬರ್ಲಿಲ್ಲ ಕಾಸ ಅಪ್ಪಗ ಸ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆವಾಗ ಮಗಳ ಅನ್ನೋದ ನೋಡಲಿಲ್ಲ ಮನಸ ಮಾತ್ರ ಮಾಡಿದ ಏ ಮಗಳ ಹೊಳಿ ಹೇಳ್ತಾಳಪ್ಪ ಕಾಸ ಅಪ್ಪಗ ನೀನು ಹನ್ನೆರಡು ವರ್ಷ ತಪ್ಪಕ ಹೋಗಿದ್ದಿ ಅಪ್ಪ ಆವಾಗ ನಾನು ನಿನ್ನ ಮಗಳ ಜನ್ಮ ತಾಳೆನು ನಿನ್ನ ಮನೆಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಹಿಂದಿನ ಮುಂದಿನ ತಿಳಿಬೇಕೇತು ಏ ಮಗಳ ಅಂಬುದ ತಿಳದ ಬರ್ಲಿಲ್ಲ ಚಂದ್ರ ಗುಪ್ತ ಮಾಲ ಮನಸ್ಸು ಮಾಡಿ ಬೆನ್ನ ಹತ್ಯೆ ಬಿಟ್ಟು ಆವಾಗ ಸಣ್ಣ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡತಾಳ ಏ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟಿದ್ದಾವಾಗ ಹೋಗಿ ಸಿಂಧಿ ಗಿಡ ಆಗಿ ನಿತ್ಲೋ ದೊಡ್ಡ ಅಡಿವ್ಯಾಗ ಇವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ ಏ ಗಿಡ ಆಗ್ಯಾಳಂಬುದ ಇವಂಗ ತಿಳದ ಮಾತ್ರ ಬತ್ತು ಆಗ ಏ ಇವ ಒಂದ ವಿಚಾರ ತಗದ ಕೇಳ್ರಿ ಆವಾಗ ಇವ ಬ್ಯಾರೆ ಅವತಾರ ತಾಳೆ ಬಂದು ಆಗಿನ ಕ್ಷಣದಾಗ ಈಳಿಗೆ ಅವರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದು ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಕಾಸ ಮಗಳ ಎದ್ದ ಹೇಳ ತಾಳ ಕೇಳ್ರಿ ಅಪ್ಪಾಗ ಸ್ವಂತ ಮಗಳ ಅಂದ್ರು ಕರುಣೆ ಬರ್ಲಿಲ್ಲ ಅಲ್ಲೋ ನೀನಾಗ ಏ ಈಳಿಗೆ ಅವರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಾಳ್ದ ಏ ನನ್ನ ಹಾಳ ಮಾಡಿ ಅಂದ್ರ ಭೂಮಿ ತಲೆ ಮ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳ ಅಂದ್ಲು ಆವಾಗ ಏಳು ಗಜ ಕಲ್ಲು ಆಗಿ ಸದ್ದ ಮಾತ್ರ ಬಿದ್ದ ಏ ಸದ್ದ ನೋಡ್ಲಾಕ್ ಸಿಗ್ತದಪ್ಪ ಶ್ರೀಶೈಲದೊಳಗ ಇವ ಕಲ್ಲು ಆಗಿ ಬಿದ್ದನ ತಮ್ಮ ಪಾತಾಳ ಗಂಗ್ಯಾಗ ಎಷ್ಟು ಹೋದವ್ರಿ ಎಲ್ಲ ಒದ್ದ ಬರ್ತಾರ ಇವ್ರ ಅಪ್ಪಾಗ ಏ ಒದ್ದ ಒದ್ದ ಬರ್ತಾರ ಕರೆ ಎಬ್ಸ್ಕೊಂಡು ಯಾರತ್ತಾರ ವಾರು ಏ ಅವನ ಯಾರ ಎಬಿಸಿ ತರ್ತೀರಿ ಹೇಳ್ರು ಏನ ತಮ್ಮ ಪಕ್ಕ ಬಿಡಿಸಿ ಹೇಳೋ ಹುಡುಗ ಮುಂದಿನ ಸಂದಿನಿಯಾಗ ಅಪ್ಪ ದೊಡ್ಡವ ಹೇಳತ್ತಾನೆ ಕಮ್ಮಿ ಮಾಡಿ ನೋಡಿಲಿ ಹೌದೌದು ನಿನ್ನಲ್ಲಿ ಏನ್ರಿ ಪವರ್ ಇತ್ತಂದ್ರ ಮುಂದಿನ ಸಂದಿಗೆ ನಾ ದೊಡ್ಡಾವ ದಿನ ತಿಳ್ಕೊತ ಬಾ ಹೇಳ್ಕೊತ ಎಟ್ಟು ಮಂಡ ಮಾಡ್ಕೋತ ಬಂದ ನೋಡಿತ್ತು ವಾಡಾವ್ ಮಾಡ್ಕೋತ ಬಾ ಹೌದೌದು ಅಂದ್ರ ಹಾಡಿಕಿ
ಇದನ್ನ ಬರಾಂಟ್ಲಿ ಈ ಕಡೆ ಬರಾಂಟ್ಲಿ ಇದನ್ನ ಬಿಡುದು ಮತ್ತೆ ಈ ಕಡೆ ಹಾದಿ ಹಿಡಿದು ಈ ಕೆಲಸ ಮಾಡಬೇಡ. ನೀ ಏನ್ ಕೇಳ್ಕೊತ ಬಂದಿ ಅದನ್ನ ಹೇಳ್ಕೊತ ಬರ್ಲಾತ್ತೇನೆ? ಗುರು ದೊಡ್ಡ ಮಂದಿ, ಗಂಡ ದೊಡ್ಡ ಮಂದಿ, ಅಪ್ಪ ದೊಡ್ಡ ಮಂದಿ ಇವೆಲ್ಲ ಕಮೀನ ಮಾಡ್ಕೋತ ಬಂದಾನೆ. ಮತ್ತೆ ಇದೊಂದ್ರಿ, ಹನ್ನೆರಡು ವರ್ಷ ತಪ ಮಾಡಿದವಂಗ ಮನೆಯಾಗೇನ ಗಂಡ ಹುಟ್ಟೈತೋ ಹೆಣ್ಣು ಹುಟ್ಟೈತೋ ಮಗಳೈತೆ ಅನ್ನೋದು ಅರು ಆಗ್ಬೇಕಾಗಿತ್ತಲ್ಲ. ಅರು ಆಗ್ಬೇಕಲ್ಲ. ಸಾಧು ಅಂತೇಳಿ ಯಾಕಂದಾರೆ? ಯಾಕಂದಾರ್ರಿ? ಸಾ ಅಂದ್ರ ಆರು, ಧೂ ಅಂದ್ರ ತೊಳಿ. ಧೂ ಅಂದ್ರ ತೊಳಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಏನಾಗ್ತದ? ಆರು ಗುಣಗಳ ತೊಳೆದವ ಮಾತ್ರ ಸಾಧು ಆಗ್ತಾನ್ರಿ ಈ ಮಾಸ್ತರ. ಅವಾಗ ಸಾಧು ಆಗ್ತಾನ. ಇರ್ಲಿಕ್ಕೆ ಅವ್ನು ಸಾಧು ಆಗಂಗಿಲ್ಲ. ಏನಾಗ್ತಾನು? ಕಾಂಬೋಗಿ ಅವ್ರ ಜೊತೆ ಸೋದು ಆಗ್ಲಕ್ ಚಾಲು ಮಾಡ್ತಾನವ, ಸಾಧು ಆಗಂಗಿಲ್ಲ. ಅದಕ್ಕ ಹೇಳ್ಯಾರ ಏನತ್ತ? ಸಾಧು ಯಾರಿಗನ್ನಲಿ, ಸೋದು ಯಾರಿಗನ್ನಲಿ, ನಿನಗ ಏನಂತ ನಾನು ಕರೆಯಲಿ. ಸಾಧು ಯಾರಿಗನ್ನಲಿ, ಇದ್ರ ಯಾರಿಗನ್ನಲಿ. ಏ ಹಂಗ ಬೇಡ್ರಿ ಉಪ. ಯಾಕಂದ್ರ ಇರ್ಲಿ, ಅದಕ್ಕ ಹೇಳಿಲ್ಲ ಕತ್ತಿ ಸಂಗಡ ಕೂಡಿ ಕಾತ್ಯ ಆಗೋದು ಬೇಡಿದ್ದ. ಯಾಕಂದ್ರ ಇದ ಏನ್ ಮಾಡ್ಲಾತ್ತದ ನೋಡು, ಇವ್ ಮಾಡಿದಂಗ ನಾವ್ ಮಾಡ್ಕೋತ ಕೂತೀವಂದ್ರ ಅದಕ್ಕ ನಮ್ಗ ಏನು ಫರಕ್ ಬೀಳಂಗಿಲ್ಲ. ಅದಕ್ಕ ಹೇಳಿನ ತಳದಾಗ ನಾಯಿ ಮನುಷ್ಯ ಕಸ್ತದರಿ, ಮನುಷ್ಯ ಹೊಳಿ ನಾಯಿ ಕಚ್ಚಂಗಿಲ್ಲ. ಹಂಗ ಈ ದೈವದ ಕಡೆ ನೋಡ್ರಿ, ಯಾಕೊಂದ ಕಾಡಿಕೆ ಮಾಡ್ಬೇಕಾಗ್ಯ. ನಾ ಒಂದ್ ಹೊಲಸ್ ಮಾತಾಡ್ ನಾ ಬೂಟ್ಲಿ ಯಾವ್ದಕ್ ಯಾಕಂದ್ರ ನಾ ಬಹಳ ಸಲ ಹೇಳಿನಿ ಅವ್ರಿಗೆ, ತಮ್ಮ ಸ್ಟೇಜ್ ಗಸಲಿನ ಮಾತಾಡಬೇಡಪ್ಪ, ಚಂದಂಗೆ ಹಾಡಿಕೆ ಮಾಡೋದ ಕಲಿ. ನಿನ್ನ ಬೂಟ್ಲೆ ಬಡದನು, ನಿಮ್ಮ ನೆಗ್ ತೆಗದನು. ನೀವು ಹಂತಾವ್ರದಿರಿ, ನೀವು ಬಣ್ಣ ಹಚ್ಕೊಂಡು ಹಾಡಿಕೆ ಮಾಡ್ತೀರಿ. ಯಾವ ಬಣ್ಣ ಎದಕ್ ಗಂಟು ಬಿದ್ದಿ ನೀನು? ತಳದಾಗ ಮೊದಲ ಬೈರೂಪಗಾರ ಬಣ್ಣ ತೆಗದದ ನೀನ. ಯಾವ ಯಾರಿ ಮಾಸ್ತರ್ ಬಣ್ಣ ಯಾರಿಗೆ ಫರಕ್ ಐತಿ ವಿಚಾರ ಮಾಡ್ರಿ ನೀವು. ಯಾರಿಗೆ ಕೃತ ತ್ರೇತ ದ್ವಾಪಾರ ಕಲಿಯುಗ. ಹೌದೌದು, ಬಣ್ಣ ನಾ ಹಚ್ಕೊಂಡನ ತಿಳ್ತಿ, ನೀ ಬಣ್ಣ ಹಚ್ಕೊಲಕತ್ತಿ ಹೋಯಪ್ಪ. ತ್ರೇತ ಕೃತ ತ್ರೇತ ದ್ವಾಪಾರ ಕಲಿಯುಗ. ವಿಷ್ಣುನ ಅವತಾರ ಇತ್ತು ನಿಂದ ಮೊದಲ. ಏನಾತವಾಗ ವಿಷ್ಣು ಇದ್ದಾಗುನು ನಿನ್ನ ಬಾಣ ಫರಕ ಅದ. ಎಲ್ಲಾರಿಗಿ ಬಿಳು ಬಾಣ ಇದ್ರ ನಿನ ಕಪ್ಪು ಬಾಣ ಅದ ಐತೆ. ವಿಷ್ಣು ಇದ್ದಾಗು ನಿನ್ನ ಬಾಣ ಬ್ಯಾರೇನ ಐತಿ, ನೀಲಿ ಆಕಾರ ಒಳಗ ಬಾಣ ಅದ. ಹೌದೌದು, ವಿಷ್ಣು ಇದ್ದಾಗು ನೀಲಿ ಆಗಿದಿ. ಏನ ಇದು ಕೃತ? ರಾಮನ ಅವತಾರದಾಗ ಬಂದಿ ಏನಾತ ಅಲ್ಲಿ? ಅಲ್ಲಿ ನೀಲಿ ಆಕಾರದಿ, ಬೆಳಗಿಲ್ಲ. ಹೌದೌದ್ರಿ, ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ತಾಳಿದಿ, ಅಲ್ಲಿ ನೀಲಿ ಆಕಾರ ಆದಿ. ಈಗ ಸದ್ದ ಈ ಕಲಿಯುಗದೊಳಗ ಬಂದದಿ. ಏನಾಗ್ಯದ? ಪಂಡ್ರಾಪುರದೊಳಗ ಟೊಂಕದ ಮ್ಯಾಲ ಕೈ ಇಟ್ಕೇಶಿಂದ ಕಲಂಕಿ ಅವತಾರ ತಾಳಿ ವಿಠಲ್ನ ಅವತಾರದೊಳಗ ನಿಂತವಿ. ಇಲ್ಲಿ ಆದ್ರೂ ಕರಗದಿ, ಇಲ್ಲಾದ್ರೂ ಕರಗದಿ. ಮನಿ ಹೆಂಗ ದೊಡ್ಡವ ನನಗ? ಎಲ್ಲಿ ದೊಡ್ಡವ? ಪಟ್ಟಿ ಕಚ್ಚಿ ಬಿಡ್ಲಾಯ್ತ್ರ ಅವಂಗ ಕಮ್ಮಗ ಬೆಳ್ಳಗ ಹುಡುಗಿ ಬಾನ್ ಸಿಕ್ಕದಲ್ಲ ಅವನ ಕೈಯಾಗ. ತಮ್ಮ ಕೈಲಿ ಅದೇನತ್ತಾರಲ್ಲ, ಕೈಯಲ್ಲಿ ಆಗಲಕಾಯಿ ಮೈಯಲ್ಲಿ ಹರ್ಕೊಂಡಿರತ್ತ ಹಂತದಾಗದ ಮಾಡಬೇಡಪ್ಪ. ನಿನಗೆ ಏನ್ರ ನೀಗ್ತಿತ್ತಂದ್ರ ಮತ್ತೀಗ ಎಷ್ಟ ವಿಷಯಗಳು ಹೇಳ್ಕೊತ ಬರತ್ತಿ, ಶಾಸ್ತ್ರೋಕ್ತ ಬಂದೈತಿ. ಏನ ನಮಸ್ಕಾರ ಸುದ್ದಿ ಕೇಳಿದಿ? ಪ್ರಥಮದೊಳಗ ಎಡಬಲ ತಗೊಂಡಾರತ್ರ ಅವ್ರ ಯಾರು ತಗೊಂಡಾರತ್ ಪ್ರಶ್ನೆ ಮಾಡಿ ನನಗ. ಪ್ರಥಮದೊಳಗ ಎಡಬಲ ಯಾರು ತಗೊಂಡಾರು, ಯಾವಾಗ ತಗೊಂಡಾರತ್ತ ನಾನು ಕೇಳಿ ಅಂದ್ರ ಕೇಳ್ಯಾನು. ನಿನ್ನ ಪ್ರಶ್ನೆಗ ಉತ್ತರ ಬಿಡುಗಡೆ ಜಾಗ ಆದ್ಮ್ಯಾಗ ಎಲ್ಲಿ ಬೇಕಾದಲ್ಲಿ ತಗೋ ಪುರಾಣ ಲಿಖಿತ ಕೊಡ್ತ ನಿನಗ. ಎಡಬಲ ಯಾರು ತಗೊಂಡಾರು, ಯಾವ ಯುಗದಾಗ ತಗೊಂಡಿ, ಹೆಂಗ ತಗೊಂಡಿ ಕೇಳ.